हेलो एडवोकेट स्वाति चैनल के स्वागत नानु स्वाति इवतना वीडियो ली नानु सेक्शन 138 ऑफ नेगोशिएबल इंस्ट्रूमेंट एक्ट डिस्कस सो नम गोत्तिरो रीति सेक्शन 138 चैप्टर 17 अल्ली डील आगते इदु अट मोस्ट इंपॉर्टेंट टॉपिक यावदे एग्जाम आगिरली सिविल जज एग्जाम अंताने अल्ल बीट एनी एग्जाम अथवा निम्म कॉलेज अल्ली प्रतियोंदु कडेनू इंपॉर्टेंट आगुवंतद्दु प्रैक्टिस माडुवंतवरिगू सह इंपॉर्टेंट आगुवंत पोर्शन एंड नेगोशिएबल इंस्ट्रूमेंट एक्ट सिविल जज एग्जाम अल्ली प्रिलिम्स ना ओंदु इंपॉर्टेंट पोर्शन आगुत्ते प्रिलिम्स अल्ली निमगे सरिसुमारु ओंदु 4-5 प्रश्ने नेगोशिएबल इंस्ट्रूमेंट एक्ट इंद केळ्तारे ಅದರಲ್ಲೂ ಸೆಕ್ಷನ್ 138 ಮೇಜರ್ ಇಂಪಾರ್ಟೆಂಟ್ ಆಗುವಂಥದ್ದು 138 ಇಂದಾನೇ ನಿಮಗೆ ಎಲ್ಲ ಪ್ರಶ್ನೆಯೂ ಫ್ರೇಮ್ ಆಗಬಹುದು ಅಂದರೆ ಚಾಪ್ಟರ್ 17 ಎಂಟೈರ್ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂದಾಗ ಕೆಲವು ಸೆಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಷನ್ 4, 5, 6, 13 ಇದೆಲ್ಲಾನು ಬಿಕಾಸ್ ಅದು ಡಿಫೈನ್ ಮಾಡುತ್ತೆ ವಾಟ್ ಇಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಚೆಕ್ ಏನು ಪ್ರಾಮಿಸರಿ ನೋಟ್ ಏನು ಸೊ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಏನು ಚೆಕ್ ಪ್ರಾಮಿಸರಿ ನೋಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಇದನ್ನು ಡಿಫೈನ್ ಮಾಡುತ್ತೆ ಸೆಕ್ಷನ್ 4, 5, 6 ಇದು ಮೂರು ಒಟ್ಟಾದ್ರೇ ಅದನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತಿರೋದು ಸೆಕ್ಷನ್ 13 ನಿಮಗೆ ಇದನ್ನು ಡಿಫೈನ್ ಮಾಡುತ್ತೆ ಆ್ಯಂಡ್ ರಿಮೆಂಬರ್ ನೆಗೋಸಿಯೇಷನ್ ಅಂತಂದರೆ ಹೆಚ್ಚು ಕಮ್ಮಿ ನೋಡ್ಕೊಳ್ಳಿ ಕಮ್ಮಿ ಮಾಡ್ಕೊಳ್ಳಿ 10,000 ರೂಪಾಯಿ 9,000 ರೂಪಾಯಿ ನೆಗೋಸಿಯೇಷನ್ ಬೇರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಅನ್ನೋದು ಬೇರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಅಂತಂದರೆ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂತಲೂ ಕರಿತೀವಿ ಸೊ ಈ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ನಾವು ಡೀಲ್ ಮಾಡ್ತಿರೋದು ಚೆಕ್ ಪ್ರಾಮಿಸರಿ ನೋಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಒಟ್ಟಿಗೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಮ್ಮ ಈಗ ನಾವು ಡೀಲ್ ಮಾಡ್ತಿರೋವಂಥದ್ದು ಡಿಸಾನರ್ ಆಫ್ ಚೆಕ್ ಅದು ನಮ್ಮ ಚಾಪ್ಟರ್ 17 138 ಸೆಕ್ಷನ್ ನಮ್ಮ 138 ಆ್ಯಂಡ್ ಇದರಲ್ಲಿ ಕೊಟ್ಟಿರುವಂಥ ಸ್ಪೆಸಿಫಿಕ್ ಟೈಮ್ ಲೈನ್ ಏನಿದೆ ಚೆಕ್ ಡಿಸಾನರ್ ಆಯಿತು ಯಾವಾಗ ಎಷ್ಟು ದಿನದಲ್ಲಿ ನೀವು ಕೇಸ್ ಫೈಲ್ ಮಾಡ್ಬೋದು ಯಾವತ್ತು ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಯಿತು ಯಾವ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಇದೆ ಯಾವ ರೀತಿ ಟ್ರಯಲ್ ನಡೆಯುತ್ತೆ ಇದನ್ನ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಿರೋದು ಈ ಚಾಪ್ಟರ್ 17 ಆ್ಯಂಡ್ ಈ ಎಲ್ಲ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸಿವಿಲ್ ಜಜ್ ಎಕ್ಸಾಮ್ಗೆ ಹಾಗಾಗಿ ವಿಡಿಯೋ ಟಿಲ್ ದ ಎಂಡ್ ಫುಲ್ ನೋಡಿ ಇಂಪಾರ್ಟೆಂಟ್ ನಿಮ್ಮ ಈ ಒಂದು ಯಾವುದೇ ಎಕ್ಸಾಮಿನ ಪೋರ್ಷನ್ನಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ ನಂಬರ್ ಸೆಕ್ಷನ್ ನಂಬರಿಂದನೇ ಇಂಪಾರ್ಟೆಂಟ್ ಸ್ಟಾರ್ಟ್ ಆಗುತ್ತೆ ಸೊ 138 ನಂಬರ್ ಇಟ್ ಸೆಲ್ಫ್ ಇಸ್ ಇಂಪಾರ್ಟೆಂಟ್ ಡಿಸಾನರ್ ಆಫ್ ಚೆಕ್ ಫಾರ್ ಇನ್ಸಫಿಷಿಯನ್ಸಿ ಆಫ್ ಫಂಡ್ಸ್ ಎಕ್ಸೆಟ್ರಾ ಇನ್ ದ ಅಕೌಂಟ್ ಎಕ್ಸೆಟ್ರಾ ಅಂತಂದಾಗ ನಮಗೆ ಹಲವಾರು ಗ್ರೌಂಡ್ಸ್ ಮೇಲೆ ಚೆಕ್ ಡಿಸಾನರ್ ಆಗಬಹುದು ಹಲವಾರು ಗ್ರೌಂಡ್ಸ್ ಅಂತಂದಾಗ ಆ ಒಬ್ಬ ವ್ಯಕ್ತಿ ಯಾರ ಅಕೌಂಟಲ್ಲಿ ನೀವು ಚೆಕ್ ಡ್ರಾ ಮಾಡೋದಕ್ಕೆ ಹಾಕಿದ್ದೀರಿ ಅವರ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಸಫಿಷಿಯಂಟ್ ಫಂಡ್ಸ್ ಇಲ್ಲ ಅಥವಾ ಒಂದು ಟೈಮ್ ಒಂದು ಪೇಮೆಂಟ್ ಲಿಮಿಟ್ ಅನ್ನೋದು ಸೆಟ್ ಆಗಿದೆ ಸೊ ಫಾರ್ ಎಕ್ಸಾಂಪಲ್ ಈಗ ನನ್ನ ಅಕೌಂಟಲ್ಲಿ ನಾನು 100,000 ರೂಪಾಯಿ ಲಿಮಿಟ್ ಅಂತ ಸೆಟ್ ಮಾಡಿದರೆ ಅದಕ್ಕಿಂತ ಮೀರಿದಂಥ ಚೆಕ್ ಆ ಅಕೌಂಟಿಗೆ ನೀವು ಹಾಕೋದಿಕ್ಕಾಗೋದಿಲ್ಲ ಅಥವಾ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಯಿತು ಇಲ್ಲ ಆ ಅಕೌಂಟ್ ಕ್ಲೋಸ್ ಆಗಿದೆ ಈ ರೀತಿ ಹಲವಾರು ಗ್ರೌಂಡ್ಸ್ ಇದ್ದಾವೆ ಈ ಗ್ರೌಂಡ್ಸ್ ಮೇಲೆ ಚೆಕ್ ಅಂತ ಡ್ರಾ ಆಗಲಿಲ್ಲ ಆನರ್ ಆಗಲಿಲ್ಲ ಆನರ್ ಅಂತಂದರೆ ಆ ದುಡ್ಡು ನಿಮಗೆ ಸಿಗಲಿಲ್ಲ ಅಂತಂದಾಗ ಅದನ್ನು ಡಿಸಾನರ್ ಆಯಿತು ಅಂತ ಕರಿತೀವಿ ಈ ಗ್ರೌಂಡ್ಸ್ ಮೇಲೆ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗುತ್ತೆ ಕೇಸ್ ಫೈಲ್ ಮಾಡೋದಕ್ಕೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೆಕ್ಷನ್ ನಂಬರ್ ಇಂಪಾರ್ಟೆಂಟ್ ಚೆಕ್ ಡಿಸಾನರ್ ಆಗ್ತಿದೆ ಗ್ರೌಂಡ್ಸ್ ಏನು ಆ್ಯಂಡ್ 138 ನಿಮಗೆ ಎರಡು ಗ್ರೌಂಡ್ಸನ್ನು ಕೊಟ್ಟಿದ್ದಾರೆ ಎರಡು ಗ್ರೌಂಡ್ ಏನು ಅಂತಂದರೆ ಫಸ್ಟ್ ಥಿಂಗ್ ಯಾವುದೇ ಒಬ್ಬ ವ್ಯಕ್ತಿ ಚೆಕ್ಕನ್ನು ಹಾಕಿದ್ದಾನೆ ಆ್ಯಂಡ್ ಇಟ್ ಈಸ್ ಅನ್ಪೇಯ್ಡ್ ಬ್ಯಾಂಕ್ ಅನ್ಪೇಯ್ಡ್ ಆಯಿತು ಅಂತ ರಿಟರ್ನ್ ಮಾಡಿದೆ ಆ ಚೆಕ್ಕನ್ನು ದುಡ್ಡು ನಿಮಗೆ ಪೇ ಮಾಡಲಿಲ್ಲ ಯಾವ ಕಾರಣಕ್ಕೆ ಈದರ್ ಬಿಕಾಸ್ ಅಮೌಂಟ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೆಡಿಟ್ ಆಫ್ ದ ಅಕೌಂಟ್ ಈಸ್ ಇನ್ಸಫಿಷಿಯಂಟ್ ಓನರ್ ಅಂದರೆ ಅಷ್ಟು ದುಡ್ಡು ಇರಲಿಲ್ಲ ಅಥವಾ ಆರ್ ಇಟ್ ಎಕ್ಸೀಡ್ಸ್ ದ ಅಮೌಂಟ್ ಅರೇಂಜ್ ಟು ಬಿ ಪೇಯ್ಡ್ ಅಥವಾ ನಿಮ್ಮ ಬ್ಯಾಂಕ್ಗೆ ಒಂದು ಲಿಮಿಟ್ ಇನ್ ಸೆಟ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಅದನ್ನು ಮೀರಿದಂಥ ಅಮೌಂಟ್ ಆಗಿದೆ ಈ ಎರಡೂ ಕಂಡೀಷನ್ನಲ್ಲಿ ನಾವು ಚೆಕ್ ಕೊಟ್ಟಂಥ ವ್ಯಕ್ತಿ ಒಫೆನ್ಸ್ ಮಾಡಿದ್ದಾನೆ ಅಂತ ಭಾವಿಸ್ತೀವಿ ಬಿಕಾಸ್ ನಿಮಗೆ ಆ ಚೆಕ್ ಓನರ್ ಆಗಲಿಲ್ಲ ಸೊ ಫಸ್ಟ್ ಥಿಂಗ್ ಎರಡು ಗ್ರೌಂಡ್ಸ್ ಇದೆ ಇಲ್ಲಿ ಈ ಯಾವುದು ಗ್ರೌಂಡ್ಸ್ ಅನ್ನೋದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಕೇಳ್ತಾರೆ ನೆಕ್ಸ್ಟ್ ಈ ಒಂದು ಕಂಡೀಷನಲ್ಲಿ ಯಾವುದೇ ಪ್ರಿಜುಡಿಸ್ ಇಲ್ಲದೆ ಆ ವ್ಯಕ್ತಿಗೆ ಪನಿಷ್ಮೆಂಟನ್ನು ನಾವು ಒಫೆನ್ಸ್ ಆಗಿದೆ ಅಂತ ಭಾವಿಸಿ ಇಷ್ಟು ಪನಿಷ್ಮೆಂಟನ್ನು ನೀಡ್ತೀವಿ ಎಷ್ಟು ಪನಿಷ್ಮೆಂಟ್ ಅದನ್ನು ಕ್ವೆಶನ್ ಕೇಳ್ತಾರೆ ಪನಿಷ್ಮೆಂಟ್ ಬಂದು 2 ವರ್ಷದ ಜೈಲ್ ಶಿಕ್ಷೆ ಹಾಗೂ 2x ದ ಅಮೌಂಟ್
ಎಷ್ಟು ಚೆಕ್ನ ಅಮೌಂಟ್ ಇತ್ತು ಅದಕ್ಕೆ ಡಬಲ್ 10 ಲಕ್ಷ ಇದ್ರೆ 20 ಲಕ್ಷದಷ್ಟು ಫೈನ್ ಅನ್ನ ವಿಧಿಸಬಹುದು ಅಥವಾ 2. ಸೊ ಕ್ವೆಶನ್ ಈ ಎಲ್ಲ ಪೋರ್ಷನ್ ಇಂದ ಫ್ರೇಮ್ ಆಗುತ್ತೆ. ಈಗ ಇಂಪಾರ್ಟೆಂಟ್ ನಮಗೆ ಸ್ಟಾರ್ಟ್ ಆಗೋದು ಟೈಮ್ ಲೈನ್. ಬರೀ ನಮಗೆ ಚೆಕ್ ಡಿಸೋನರ್ ಆಯ್ತು ಅಂದಿದ ತಕ್ಷಣ ಏನು ಪನಿಷ್ಮೆಂಟ್ ಕೊಟ್ಬಿಡೋದಿಲ್ಲ, ಈ ಒಂದು ಟೈಮ್ ಲೈನ್ ಇದೆ, ಇದನ್ನ ಫಾಲೋ ಆಗಲೇಬೇಕು. ಇದಾದ ನಂತರನೇ ಫರ್ದರ್ ನಡೆಯುವಂಥದ್ದು, ರೈಟ್? ಸೊ ಟೈಮ್ ಲೈನ್ ಏನು, ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ನಿಮಗೊಂದು ಚೆಕ್ಕನ್ನು ಇಶ್ಯೂ ಮಾಡಿದ್ದೀನಿ, ಆ ಚೆಕ್ಕನ್ನು ನೀವು ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಬೇಕು, ಬ್ಯಾಂಕಿಂದನೇ ನಿಮಗೆ ದುಡ್ಡನ್ನು ಪಡ್ಕೊಳ್ಳೋದು. ಸೊ ನೀವು ಬ್ಯಾಂಕ್ಗೆ ಎಷ್ಟು ದಿನದಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಇದು 3 ಮಂತ್ಸ್, 6 ಮಂತ್ಸ್ ಅಲ್ಲ, ಇದು ಹಳೆ ಬೆರಾಕ್ಟ್ ಆದ ಕಾರಣ ಇಲ್ಲಿ 6 ಮಂತ್ಸ್ ಇದೆ. RBI ಗೈಡ್ಲೈನ್ಸ್ ನಂತರ ಇದು 3 ಮಂತ್ಸ್ ಆಗಿ ಚೇಂಜ್ ಆಗಿದೆ. 3 ಮಂತ್ಸ್ ನಂತರ ಆ ಚೆಕ್ ಒಂದು ಪೀಸ್ ಆಫ್ ಪೇಪರ್ ಅಷ್ಟೇ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ 3 ಮಂತ್ಸ್ ಒಳಗಡೆ ನೀವು ಚೆಕ್ಕನ್ನು ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಬೇಕು, 3 ತಿಂಗಳು. ಈಗ 3 ತಿಂಗಳು ಅಥವಾ ಆದಷ್ಟು ಬೇಗ ನೀವು ಚೆಕ್ಕನ್ನು ಬ್ಯಾಂಕ್ ಪ್ರೆಸೆಂಟ್ ಮಾಡಿದಿರಿ. ಪ್ರೆಸೆಂಟ್ ಮಾಡಿದಾಗ ಆ ಚೆಕ್ ಡಿಸೋನರ್ ಆಯಿತು, ಬಿಕಾಸ್ ದುಡ್ಡಿರಲಿಲ್ಲ ಅಥವಾ ಲಿಮಿಟ್ ಎಕ್ಸೀಡ್ ಆಗಿರುವಂಥ ಒಂದು ಚೆಕ್ಕನ್ನು ನೀವು ಕೊಡ್ತಿದ್ದೀರಿ. ಸೊ ಆ ಚೆಕ್ ಡಿಸೋನರ್ ಆಯಿತು ಅಂತ ನಿಮಗೊಂದು ಬ್ಯಾಂಕ್ ಮೆಮೋ, ಬ್ಯಾಂಕ್ ಸ್ಲಿಪ್ಪನ್ನು ಕೊಡುತ್ತೆ. ಆ ಸ್ಲಿಪ್ ಕೊಟ್ಟಿದ್ದ ದಿನ, ನೀವು ಪ್ರೆಸೆಂಟ್ ಮಾಡಿ ಡಿಸೋನರ್ ಆಯಿತು ಅಂದಿದ್ದ ದಿನದಿಂದ 30 ದಿನ ಟೈಮ್ ಇರುತ್ತೆ ನಿಮ್ಮ ಹತ್ರ. ಏನಕ್ಕೆ 30 ದಿನ ಟೈಮ್? ವಿತಿನ್ 30 ಡೇಸ್ ಆಫ್ ದ ರಿಸೀಪ್ಟ್ ಆಫ್ ಇನ್ಫಾರ್ಮೇಶನ್ ಬೈ ಹೆಮ್ ಫ್ರಮ್ ದ ಬ್ಯಾಂಕ್ ರಿಗಾರ್ಡಿಂಗ್ ರಿಟರ್ನ್ ಆಫ್ ದ ಚೆಕ್ ಅನ್ಪೇಯ್ಡ್. ಈ 30 ದಿನದೊಳಗಡೆ ನೀವು ನೋಟಿಸನ್ನು ಕಳಿಸ್ಬೇಕಾಗತ್ತೆ ಆ ವ್ಯಕ್ತಿಗೆ, ಕ್ಲಿಯರ್? ಸೊ ಈ 30 ದಿನದೊಳಗಡೆ ಗಿವಿಂಗ್ ಅ ನೋಟಿಸ್ ಇನ್ ರೈಟಿಂಗ್, ರಿಟರ್ನ್ ಅಲ್ಲಿ ಒಂದು ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಎಷ್ಟು ಆ ಸ್ಲಿಪ್ ನಿಮಗೆ ಡಿಸೋನರ್ ಆಯಿತು ಅಂತ ಸ್ಲಿಪ್ ಏನು ಬಂದಿದೆ ಬ್ಯಾಂಕ್ ಕಡೆಯಿಂದ, ಆ ಸ್ಲಿಪ್ ಸಿಕ್ಕಿದ ದಿನದಿಂದ 30 ದಿನದೊಳಗಡೆ ನೀವು ಡ್ರಾವರ್ ವ್ಯಕ್ತಿ ಆದರೆ ಆ ವ್ಯಕ್ತಿಗೆ ನೋಟಿಸ್ ಕಳಿಸ್ತೀರಿ ದಟ್ ಸೋ ಇನ್ ಸೋ ನೀವೇನು ಚೆಕ್ ಕೊಟ್ಟಿದ್ರಿ ಆ ಚೆಕ್ ಡಿಸೋನರ್ ಆಗಿದೆ, ನನಗೆ ಬೇರೆ ಚೆಕ್ ಕೊಡಿ ಅಥವಾ ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡಿ ಅಂತ ನೋಟಿಸನ್ನು ಕಳಿಸಿದಿರಿ. ಈ 30 ದಿನದೊಳಗಡೆ ನೀವು ನೋಟಿಸ್ ಕಳಿಸ್ಬೇಕು. ಆ ನೋಟಿಸ್ ಕಳಿಸಿದ ದಿನ ದಿಂದ 15 ದಿನ ಟೈಮ್. ಈಗ ನನಗೆ ನೋಟಿಸ್ ಸಿಕ್ಕಿದೆ, ನಾನು ನಿಮಗೆ ಚೆಕ್ ಇಶ್ಯೂ ಮಾಡಿದೆ, ಅದು ಡಿಸೋನರ್ ಆಯಿತು, ನೀವು ನನಗೆ ನೋಟಿಸ್ ಕೊಟ್ಟಿದ್ದೀರಿ. ನೋಟಿಸ್ ಪೀರಿಯಡ್ ನನ್ನ ಕೈಗೆ ನೋಟಿಸ್ ಸಿಕ್ಕಿದ ದಿನದಿಂದ 15 ದಿನದ ತನಕ ನನ್ನ ಹತ್ರ ಟೈಮ್ ಇದೆ ರೆಸ್ಪಾಂಡ್ ಮಾಡೋದಕ್ಕೆ. ನಾನು ನಿಮಗೆ ಇನ್ನೊಂದು ಚೆಕ್ ಕೊಡ್ಬೋದು ಅಥವಾ ಪೇಮೆಂಟ್ ಮಾಡಬಹುದು ಏನೊಂದೂ. 15 ದಿನದ ತನಕ ನನ್ನ ಹತ್ರ ಟೈಮ್ ಇದೆ ಅಂದರೆ ನೀವು 15 ದಿನ ನೋಟಿಸ್ ಪೀರಿಯಡ್ ಕಾಯಬೇಕು. ಈಗ 15 ದಿನ ಲ್ಯಾಪ್ಸ್ ಆಗಿದ್ದ ಕೊನೆ ದಿನ ಏನಿರುತ್ತೆ ಆವತ್ತು ನಿಮಗೆ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗಿದೆ ಅಂತ ಭಾವಿಸ್ತೀವಿ. ಅಂದರೆ ಆ ದಿನ ನಿಮಗೆ ಪ್ರಾಪರ್ ಆಗಿ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗ್ತಿರೋದು. ವಿತಿನ್ 15 ಡೇಸ್ ಆಫ್ ದ ರಿಸಿಪ್ಟ್ ಆಫ್ ದ ಸೆಡ್ ನೋಟಿಸ್. ಸೊ ಈ 15 ಡೇಸ್ ಕ್ಲಾಸ್ ಸಿಯಲ್ಲಿ ಬರ್ತದೆ, ನನಗೆ ಸಿಕ್ಕಿದ ನೋಟಿಸ್ ಸಿಕ್ಕಿದ ದಿನದಿಂದ 15 ದಿನ ಟೈಮ್ ಇದೆ. ಆ 15 ದಿನ ನೀವು ಕಾದು ಆ 15 ಡೇಸ್ ಲ್ಯಾಪ್ಸ್ ಆಗಿ ನಾನು ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದಾಗ ನಿಮಗೆ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗಿದೆ. ಆ್ಯಂಡ್ ಯಾವುದೇ ಒಂದು ಒಫೆನ್ಸ್ಗೆ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗಿದ್ದ ದಿನ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅದಾದ ನಂತರ ನೀವು ಕೇಸ್ ಫೈಲ್ ಮಾಡೋದು. ಸೊ ಈ ದಿನ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗಿದೆ. ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಒಂದು ಸಿಚುವೇಶನನ್ನು ಕೊಡಬಹುದು, ಡೇಟ್ಸ್ ಬರೆದು. ಸೊ ಆ ಡೇಟ್ಸಲ್ಲಿ ರಿಮೆಂಬರ್ ಕೊನೆಯ ಲ್ಯಾಪ್ಸ್ ಆಗಿದ್ದ ದಿನ ನಿಮಗೆ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗ್ತಿರೋವಂಥ ಡೇಟ್ ಆಗುತ್ತೆ. ಸೊ ಕರೆಕ್ಟಾಗಿ ಮಾರ್ಕ್ ಮಾಡಿ. ಈಗ ಇದಿಷ್ಟು ಆಗಿತ್ತು ಸೆಕ್ಷನ್ 138. ಸೆಕ್ಷನ್ 138 ನಿಮಗೆ ಈ ಒಂದು ಟೈಮ್ ಪೀರಿಯಡನ್ನು ಕೊಡ್ತದೆ, ಪ್ಲಸ್ ಈ ಥರ ಆದರೆ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗತ್ತೆ ಅನ್ನೋದನ್ನು ಹೇಳ್ತಿದೆ ಅಷ್ಟೇ 138. ಈಗ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗಿದೆ ಅಂತಂದಾಗ 139 ಇಂಪಾರ್ಟೆಂಟ್ ಅಗೇನ್. ಇದನ್ನು ನಾವು ರಿವರ್ಸ್ ಓನರ್ಸ್ ಅಂತಲೂ ಕರಿತೀವಿ, ರಿವರ್ಸ್ ಓನರ್ಸ್ ಪ್ರಿಸಂಪ್ಷನ್. ಸೊ ಇದರಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ ಕ್ರಿಮಿನಲ್ ಲಯಬಿಲಿಟಿ, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಹೇಗೆ ಅಂತಂದರೆ, ನಿಮ್ಮ ಯಾವುದೇ ಒಬ್ಬ ವ್ಯಕ್ತಿಗೆ ಕಾಸ್ ಆಫ್ ಆ್ಯಕ್ಷನ್ ರೇಸ್ ಆಗಿದೆ, ಕೇಸ್ ಫೈಲ್ ಮಾಡ್ತಿದ್ದಾನೆ ಅಂತಂದಾಗ ಕಂಪ್ಲೇನೆಂಟ್ ಆ ವ್ಯಕ್ತಿ ಕಂಪ್ಲೀಟ್ ಕೇಸನ್ನು ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕಾಗತ್ತೆ. ಆ್ಯಂಡ್ ಅದಾದ ನಂತರ ಅಕ್ಯೂಸ್ಡ್ ಒಂದು ಡೌಟನ್ನು ರೇಸ್ ಮಾಡಿದ್ರೆ ಸಾಕು. ಬಟ್ NI Act ಪ್ರಾವಿಷನ್ ಆ ಥರ ಅಲ್ಲ. NI Act ನಾವು ಪ್ರಿಸಂಪ್ಷನ್ ಇನ್ ಫೇವರ್ ಆಫ್ ಹೋಲ್ಡರ್ ತಗೊಳ್ತಿದ್ದೀವಿ. ಆ್ಯಂಡ್ ಇದು ಯಾವ ರೀತಿ ಪ್ರಿಸಂಪ್ಷನ್, ಮ್ಯಾಂಡೇಟರಿ ಪ್ರಿಸಂಪ್ಷನ್, ಶಾಲ್ ಪ್ರಿಸ್ಯೂಮ್ ಅಂತ ಬರೆದಿದೆ. 139 ಎಕ್ಸಾಮ್ಗೆ ಇಂಪಾರ್ಟೆಂಟ್ ಸೆಕ್ಷನ್ ನಂಬರ್ ಆ್ಯಂಡ್ ಈ ಪ್ರಾವಿಷನ್. ಪ್ರಿಸಂಪ್ಷನ್ ಯಾರ ಪರವಾಗಿದೆ, ಇನ್ ದ ಹೋಲ್ಡರ್, ಯಾರ ಹತ್ರ ಚೆಕ್ ಇದೆಯೋ ಅವರ ಫೇವರ್, ಅವರ ಪರವಾಗಿ ನಾವು ಪ್ರಿಸ್ಯೂಮ್ ಮಾಡ್ಕೊಳ್ತಿರೋದು. ಈಗ ನಿಮ್ಮ ಹತ್ರ ನಾನು ನಿಮಗೆ ಚೆಕ್ ಕೊಟ್ಟೆ, ನಿಮ್ಮ ಹತ್ರ ನಿಮ್ಮ ಪರವಾಗಿ ಈ ಪ್ರಿಸಂಪ್ಷನ್ ಇರುತ್ತೆ.
ನೀವು ಚೆಕ್ ಅನ್ನ ಕೊಟ್ರಿ, ಅದು ಡಿಸಾನರ್ ಆಯ್ತು. ಸೊ ನಿಮ್ ಪರವಾಗಿದೆ ಲಾ. ಲಾ ಪ್ರಕಾರ ಏನು, ಎನ್ ಐ ಆಕ್ಟ್ ನ ಈ ಪ್ರೊವಿಷನ್ ಪ್ರಕಾರ ನೀವು ಬರೀ ಒಂದು ಕೇಸ್ ಫೈಲ್ ಮಾಡಿದ್ರೆ ಸಾಕು, ನಾನು ಈ ಕೇಸ್ ಅನ್ನ ಪ್ರೂವ್ ಮಾಡ್ಬೇಕಾಗತ್ತೆ ದಟ್ ಅಲ್ಲ ಅದು ನೀವೇ ಬಲವಂತವಾಗಿ ಸೈನ್ ಮಾಡಿಸ್ಕೊಂಡ್ರಿ ಆರ್ ಎನಿ ಅದರ್ ಥಿಂಗ್. ಅದನ್ನ ನಾನು ಕಾಂಟ್ರರಿ ಈಸ್ ಟು ಬಿ ಪ್ರೂವ್ಡ್, ಬರ್ಡನ್ ಆಫ್ ಪ್ರೂಫ್ ಇಲ್ಲಿ ನನ್ನ ಮೇಲೆ ಇದೆ, ಅಕ್ಯೂಸ್ಡ್ ಮೇಲೆ ಇದೆ. ರಿಮೆಂಬರ್, ಸೊ ಇದು ಸೆಕ್ಷನ್ 139 ಹೇಳ್ತಿರೋದು. ಅಂಡ್ ಇದರ ಪ್ರಕಾರ ಯಾರ ಹತ್ರ ಚೆಕ್ ಇದೆ ಅವರ ಫೇವರಲ್ಲಿ ಪ್ರಿಸಂಪ್ಷನ್. ಏನಂತ ಭಾವಿಸುತ್ತೆ ಕೋರ್ಟ್ ಅಂತಂದ್ರೆ, ಸೆಕ್ಷನ್ 138 ಪ್ರಕಾರ ನಾನು ನಿಮ್ಮ ಹತ್ರ ಇದರೊಂದು ಸಾಲ ತಗೊಂಡಿದ್ದೆ ಅಥವಾ ಏನಾದರೂ ಒಂದು ಸರ್ವಿಸ್ ತಗೊಂಡಿದ್ದೆ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಚೆಕ್ ಅನ್ನ ಕೊಟ್ಟಿದ್ದೀನಿ. ಸೊ ಆ ದುಡ್ಡು ನಿಮಗೆ ಸೇರ್ಬೇಕಾಗಿರುವಂಥದ್ದು ಅನ್ನೋದನ್ನ ಭಾವಿಸುತ್ತೆ. ದಟ್ ಈಸ್ ದ ಪ್ರಿಸಂಪ್ಷನ್ ಅಂಡರ್ ಸೆಕ್ಷನ್ 139. ಈಗ ಇದಾದ ನಂತರ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಸೆಕ್ಷನ್ 142. 142 ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇಲ್ಲಿ ನಾವು ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಬಗ್ಗೆ ಮಾತನಾಡ್ತಿದ್ದೀವಿ. ಕಾಗ್ನಿಸೆನ್ಸ್ ಯಾವ ರೀತಿ, ಸೊ ಎನ್ ಐ ಆಕ್ಟ್ ಚೆಕ್ ಬೌನ್ಸ್ ಆಯ್ತು ಸೆಕ್ಷನ್ 138. ಟ್ರಯಲ್ ಯಾವ ಆಕ್ಟ್ ಅಕಾರ್ಡಿಂಗ್ಲಿ ನಡೆಯುತ್ತೆ, ಸಿ ಆರ್ ಪಿ ಸಿ ಅಂತಕ್ಕಂತೆ, ಅಂದ್ರೆ ಈಗ ಬಿ ಎನ್ ಎಸ್ ಎಸ್ ಅನ್ನೋದು ತಗೊಳ್ಬಹುದು, ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಅಂತಂದಾಗ ಇದೊಂದು ಓವರ್ ರೈಡಿಂಗ್ ಕ್ಲಾಸ್ ಕ್ರಿಯೇಟ್ ಮಾಡ್ತದೆ. ಇಲ್ಲಿ ನಮಗೇನೆಲ್ಲ ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಮ ಚೆಕ್ ಬೌನ್ಸ್ ಆಗಿದೆ ಅಂತಂದಾಗ ಫಸ್ಟ್ ಥಿಂಗ್, ಯಾವುದೇ ಒಂದು ಚೆಕ್ ಬೌನ್ಸ್ ಆಗಿದ್ದಾಗ ಕೇಸ್ ಕಂಪ್ಲೇಂಟ್ ಪ್ರೊಸೀಡಿಂಗ್ ಆಗಿರುತ್ತೆ, ಎಫ್ ಐ ಆರ್ ಅಥವಾ ಪೊಲೀಸ್ ರಿಪೋರ್ಟ್ ಅಲ್ಲ. ಇಲ್ಲಿ ನಾವು ಕಂಪ್ಲೇಂಟ್ ಪ್ರೊಸೀಡಿಂಗ್ ಅಂತಂದ್ರೆ ಸೆಕ್ಷನ್ 200 ಆಫ್ ಯುವರ್ ಸಿಆರ್ ಪಿ ಸಿ, ಮ್ಯಾಜಿಸ್ಟ್ರೇಟ್ ಗೆ ಕಂಪ್ಲೇಂಟ್ ಕೊಡಬೇಕು ರಿಟರ್ನ್ ಅಥವಾ ಓರಲ್ ಅಲ್ಲಿ ಅನ್ನೋದನ್ನ ಏನ್ ಹೇಳ್ತೀವಿ ಸಿಆರ್ ಪಿ ಸಿ ಪ್ರಕಾರ. ಆ ರೀತಿ ಒಂದು ಪ್ರೊಸೀಡಿಂಗ್ ನಡೀತಿರೋದು ಕಂಪ್ಲೇಂಟ್ ಪ್ರೊಸೀಡಿಂಗ್, ಮ್ಯಾಜಿಸ್ಟ್ರೇಟ್ ಗೆ ಕಂಪ್ಲೇಂಟ್ ಕೊಟ್ಟು ನಡೀತಿರುವಂತ ಒಂದು ಪ್ರೊಸೀಡಿಂಗ್ ಆಗಿರುತ್ತೆ ಎನ್ ಐ ಆಕ್ಟ್ ನ ಒಫೆನ್ಸ್. ಸೊ ಆ ಪ್ರೊಸೀಡಿಂಗ್ ಯಾವ ರೀತಿ ರೈಟಿಂಗ್ ಅಲ್ಲೇನೆ ಆಗಿರ್ಬೇಕು, ಕಂಪ್ಲೇಂಟ್ ಮ್ಯಾಜಿಸ್ಟ್ರೇಟ್ ಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ಅನ್ನ ತಗೊಳ್ತಾರೆ ಎನ್ ಐ ಆಕ್ಟ್ ಸೆಕ್ಷನ್ 138 ಅಲ್ಲಿ ಆಗಿರುವಂತ ಒಫೆನ್ಸ್ ರಿಲೇಟೆಡ್. ಇದು ಇಂಪಾರ್ಟೆಂಟ್, ಕಂಪ್ಲೇಂಟ್ ಪ್ರೊಸೀಡಿಂಗ್ ನಡೆಯುತ್ತೆ. ಸೆಕೆಂಡ್, ಈ ಪ್ರೊಸೀಡಿಂಗ್ ಅಲ್ಲಿ ನಾವು ವಿತಿನ್ 1 month ಆನ್ ದ ಆಫ್ ದ ಡೇಟ್ ಆಫ್ ವಿಚ್ ಕಾಸ್ ಆಫ್ ಆಕ್ಷನ್ ಅರೈಸಸ್, ಕ್ಲಾಸ್ ಸಿ ಆಫ್ 138 ಅಂತಂದ್ರೆ, ಈಗ ನಾವು ಮೇಲೆ ಇಲ್ಲೇನು ಡಿಸ್ಕಸ್ ಮಾಡಿದೆ ದಟ್ ಈ ಫಿಫ್ತ್ ಕ್ಲಾಸ್ ಸಿ 138 ನ, ಇದು ಈ ಎಕ್ಸ್ಪೈರ್ ಆಗಿದ್ದ ದಿನ ನಿಮಗೆ ಕಾಸ್ ಆಫ್ ಆಕ್ಷನ್ ರೇಸ್ ಆಯ್ತು ಅಂತ ಹೇಳಿದೆ. ಈ ಕಾಸ್ ಆಫ್ ಆಕ್ಷನ್ ರೇಸ್ ಆಗಿದ್ದ ದಿನದಿಂದ 1 ತಿಂಗಳ ಒಳಗಡೆ, 1 month, 1 ತಿಂಗಳ ಒಳಗಡೆ ನೀವು ಕಂಪ್ಲೇಂಟ್ ಅನ್ನ ಕೊಡಬೇಕಾಗತ್ತೆ ಮ್ಯಾಜಿಸ್ಟ್ರೇಟ್ಗೆ. ಸೊ ಪೀರಿಯಡ್ ಆಫ್ ಲಿಮಿಟೇಷನ್ ಅಂತ ಅರ್ಥ ಮಾಡ್ಕೊಳ್ಳಿ ಇದನ್ನ. ಪೀರಿಯಡ್ ಆಫ್ ಲಿಮಿಟೇಷನ್ ಎಷ್ಟು, ಕಾಸ್ ಆಫ್ ಆಕ್ಷನ್ ರೇಸ್ ಆಗಿದ್ದ ದಿನದಿಂದ 1 ತಿಂಗಳೊಳಗಡೆ. ಬಟ್ ಇಲ್ಲಿ ನಮಗೆ ಪ್ರೊವೈಸೋ ಇದೆ ಎಕ್ಸೀಡಿಂಗ್ ಟೈಮ್ ಲಿಮಿಟ್ ರಿಗಾರ್ಡಿಂಗ್, ಬಟ್ ಎಕ್ಸಾಮ್ ಪರ್ಪಸ್, ಪ್ರಿಲಿಮ್ಸ್ ಪರ್ಪಸ್ ಅಲ್ಲೇ ನಾವು ಓದ್ತಿರೋದ್ರಿಂದ ಇಲ್ಲಿ ಕೊಟ್ಟಂತ ಟೈಮ್ ಪೀರಿಯಡ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು, 1 month, 1 month ಒಳಗಡೆ ನಾವು ಫೈಲ್ ಮಾಡಬೇಕು. ಕ್ಲಿಯರ್? ಸೊ 1 month ನಮಗೆ ಪೀರಿಯಡ್ ಆಫ್ ಲಿಮಿಟೇಷನ್ ಎನ್ ಐ ಆಕ್ಟ್ ನ ಸೆಕ್ಷನ್ 138 ನ ಕೇಸನ್ನ ಫೈಲ್ ಮಾಡೋದಕ್ಕೆ. ಯಾವ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಇದೆ, MM ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹಾಗೂ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಇದನ್ನು ಕ್ವೆಶನ್ ಕೇಳಿದ್ದಾರೆ. ಸೊ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹಾಗೂ JMFC ಕೋರ್ಟ್ ಅಲ್ಲಿ ಜ್ಯೂರಿಸ್ಡಿಕ್ಷನ್ ಲೈ ಆಗತ್ತೆ. ಸೊ ಈ ಕೇಸ್ ಕಂಪ್ಲೇಂಟ್ ನೀವು MM ಆಗಿ ಆಗ್ಲಿ ಅಥವಾ JMFC ಕೋರ್ಟ್ ಅಲ್ಲಿ ಕೊಡ್ತಿರೋಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನೀಗ, ಈ ಒಂದು ಕೋರ್ಟ್ ಅಲ್ಲಿ ನೀವು ಕಂಪ್ಲೇಂಟ್ ಪ್ರೊಸೀಡಿಂಗ್ ರೇಸ್ ಮಾಡ್ತಿದ್ದೀರಿ MM ಹಾಗೂ JMFC ಕೋರ್ಟ್ ಅಲ್ಲಿ, ವಿತಿನ್ 1 month ಒಳಗಡೆ ಕಂಪ್ಲೇಂಟ್ ರಿಟರ್ನ್ ಕೊಟ್ಟು ಕೇಸ್ ಅನ್ನ ಇನಿಷಿಯೇಟ್ ಮಾಡಿಸ್ತಿದ್ದೀರಿ. ಈ ರೀತಿ ಜ್ಯೂರಿಸ್ಡಿಕ್ಷನ್ ಲೈ ಆಗತ್ತೆ, ಕಾಗ್ನಿಸೆನ್ಸ್ ಅನ್ನ ತಗೊಳ್ತಾರೆ. ದಟ್ ಇಸ್ 142. 142 ನಂತರ 143 ಅಗೇನ್ ಇಂಪಾರ್ಟೆಂಟ್ ಸೆಕ್ಷನ್ ಎಕ್ಸಾಮಿಗೆ. 143 ಏನ್ ಹೇಳ್ತಿದೆ, ಪವರ್ ಆಫ್ ಕೋರ್ಟ್ ಟು ಟ್ರೈ ಕೇಸಸ್ ಸಮ್ಮರಿಲಿ. ಎಕ್ಸಾಮ್ ಪರ್ಪಸ್ ಅಲ್ಲಿ ಸಿವಿಲ್ ಜಡ್ಜ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್. ಇದಕ್ಕೂ ಮುಂಚೆ ನಿಮಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ನಡೀತಿದೆ. ಈ ಎಲ್ಲ ಕ್ಲಾಸಸ್ ನಾವು ಕವರ್ ಮಾಡ್ತೀವಿ ಇನ್ಡೆಪ್ತ್ ಆಗಿ. ಅಂಡ್ ಅದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡ್ಬೋದು 9650849915ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಸಾಕಷ್ಟು ಆಲ್ರೆಡಿ ನಾನು ಕ್ಲಾಸಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಕಂಪ್ಲೀಟ್ ಥ್ರೂ ಔಟ್ ದ ಇಯರ್ ನಡೆಯುವಂಥದ್ದು, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರೂ ಕವರ್ ಆಗತ್ತೆ ಈ ಬ್ಯಾಚಸ್ಸಲ್ಲಿ. ಆ್ಯಂಡ್ ಇದು 100% ನಿಮಗೆ ಲೈವ್ ಕ್ಲಾಸಸ್ ಆಗಿರುತ್ತೆ. 6 month ಅಲ್ಲ, ಕಂಪ್ಲೀಟ್ ಇಯರ್ ಎಂಡ್ ನಡೀತಿರುವಂಥ ಬ್ಯಾಚ್. ಆ್ಯಂಡ್ ಇದು ನಮಗೆ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್, ಆಲ್ಮೋಸ್ಟ್ ಎಲ್ಲ
ಪ್ರತಿಯೊಂದು ಸ್ಟೂಡೆಂಟ್ ಡಿಮ್ಯಾಂಡ್ ಮಾಡ್ತಿರೋದು, ಅಡ್ಮಿಷನ್ಸ್ ತಗೊಳ್ತಿರೋದು. ಬಟ್ ಒಂದು ಈಗ ನಡೀತಿರುವಂತ ಫೀ ಸ್ಟ್ರಕ್ಚರ್ ಏನಿದೆ ಇದು ರಿವೈಸ್ ಆಗತ್ತೆ, ಬ್ಯಾಚಸ್ ನಿಮಗೆ ಫೀಸ್ ಹೈಕ್ ಆಗತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ ಅನ್ನ ತಗೊಳ್ಳಿ. ಇಫ್ ಇಟ್ ಆಲ್ ನೀವು ಈ ಬ್ಯಾಚ್ ಇಯರ್ ಎಂಡ್ ಬ್ಯಾಚ್ ಕಾಂಪ್ರಿಹೆನ್ಸಿವ್ ಬ್ಯಾಚ್, ನಿಮಗೆ ಫೌಂಡೇಶನಲ್ ಬ್ಯಾಚ್ನು ಸಹ ಆಗಿರುತ್ತೆ, ಕಂಪ್ಲೀಟ್ ಥ್ರೂ ದ ಸ್ಕ್ರ್ಯಾಚ್ ನಾವು ಹೇಳ್ಕೊಡ್ತೀವಿ. ಸೊ ಪ್ರತಿಯೊಂದೂ ಈ ಬ್ಯಾಚ್ ಅಲ್ಲಿ ಕವರ್ ಆಗುತ್ತೆ, ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ. ಆ್ಯಂಡ್ ಮಾಕ್ ಟೆಸ್ಟ್ ಹಾಗೂ ಸ್ಟಡಿ ಮಟೀರಿಯಲ್ ಇಲ್ಲೇ ಕ್ಲಾಸಸ್ಸಲ್ಲಿ ನೀಡಲಾಗತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಕಂಡಕ್ಟ್ ಆಗತ್ತೆ, ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಕಾನ್ಸೆಪ್ಟ್ಸ್ ಕ್ಲಾರಿಟಿನ ನೀಡಲಾಗತ್ತೆ. ಸೊ ಇದಿಷ್ಟು ನಿಮಗೆ 9650849915 ಈ ನಂಬರ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿದೆ. ಹಾಗೆ ಈ ವರ್ಷದ ಪ್ರಿಲಿಮ್ಸಿಗೆ ಮಾತ್ರನೇ ನಾನು ಅಡ್ಮಿಷನ್ ಬೇಕು, ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಇದು. ಸೊ ಈ ಬ್ಯಾಚ್ಗೂ ಸಹ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಎರಡು ಬ್ಯಾಚು ರಿಲೇಟೆಡ್ ನೀವು ಡೀಟೇಲ್ಸನ್ನು ತೊಗೊಳ್ಬಹುದು. ಲೈವ್ ಕ್ಲಾಸಸ್ ಆಗಿರುತ್ತೆ ಈ ವರ್ಷದ ಪ್ರಿಲಿಮ್ಸ್ ಎಕ್ಸಾಮ್ನ ಫೋಕಸಲ್ಲಿ ನಡೀತಿರುವಂಥದ್ದು. ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್ ನೀಡಲಾಗತ್ತೆ, ಕ್ಲಾಸಸ್ ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಪ್ರೊವೈಡೆಡ್ ಆಗಿರುತ್ತೆ. ಸೊ ಎರಡು ಭಾಷೆ ಇನ್ ಅ ಸೆನ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಎರಡೂ ಭಾಷೆಯಲ್ಲೂ ಅರ್ಥ ಮಾಡಿಸ್ಲಾಗತ್ತೆ. ಯಾವುದೇ ಒಂದು ಎಕ್ಸಾಮಿಗೆ ನಿಮಗೆ ಸರಿಯಾದಂಥ ಗೈಡೆನ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ಗಳಿಂದ ನಿಮಗೆ 100% ಗೈಡೆನ್ಸನ್ನು ಪ್ರಾಪರ್ ಆಗಿ ಈ ಒಂದು ಎಕ್ಸಾಮ್ನ ಡೈರೆಕ್ಷನಲ್ಲಿ ನೀಡಲಾಗತ್ತೆ. ಆ್ಯಂಡ್ ಇದೆಲ್ಲಾನು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಡೀತಿದೆ. ಸೊ ನಿಮ್ಮ ಯಾವುದೇ ಒಬ್ಬ ಸ್ಟೂಡೆಂಟ್ನ ಜಡ್ಜ್ ಆಗಬೇಕು ಅಂತ ಆಸೆ ಅಥವಾ ಆಸ್ಪೈರಿಂಗ್ ಇದ್ದಲ್ಲಿ ನೀವು ಅಡ್ಮಿಷನ್ ತಗೊಳ್ಳಿ. ಆ್ಯಂಡ್ ನಿಮ್ಮ ಈ ಜರ್ನಿನ ಇನ್ನಷ್ಟು ಸ್ಮೂತ್ ಆಗಿ ತೊಗೊಂಡು ಹೋಗಿ. ಈಗ ಕಂಟಿನ್ಯೂ ಮಾಡೋಣ ಸೆಕ್ಷನ್ 143 ಕೇಸಸ್ ಸಮ್ಮರಿ ಟ್ರಯಲ್ ಅಲ್ಲಿ ನಡೆಯುತ್ತೆ. ಸಮ್ಮರಿ ಟ್ರಯಲ್ ಅಂತಂದ್ರೆ ನಾವು ಫಾಸ್ಟ್ ಟ್ರ್ಯಾಕ್ ಆಗಿ ಏನು ನಡೆಯುತ್ತೆ, ಸೊ ಆ ರೀತಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹಾಗೂ JMFC ಎರಡೂ ಕೋರ್ಟಲ್ಲೂ ಸದ್ಯಕ್ಕೆ BNSS ಅಲ್ಲಿ MM ಕಾನ್ಸೆಪ್ಟ್ ಅನ್ನು ತೆಗೆದಾಕಿದ್ದೀವಿ. ಬಟ್ ಸಿನ್ಸ್ NI ಆಕ್ಟ್ ಅಲ್ಲಿ MM ಹಾಗೂ JMFCನೇ ಬರೆದಿರೋದ್ರಿಂದ ನಾವು ಇದನ್ನ ಫಾಲೋ ಮಾಡ್ತಿದ್ದೀವಿ. ಸೊ MM ಹಾಗೂ JMFC ಕೋರ್ಟಲ್ಲೇನೆ ಜುರಿಸ್ಡಿಕ್ಷನ್ ಲೈ ಆಗತ್ತೆ. ಆ ಎರಡೂ ಕೋರ್ಟಲ್ಲಿ ಕೇಸ್ ಸಮ್ಮರಿಲಿ ನಡೆಯುತ್ತೆ. ಸಮ್ಮರಿ ಪ್ರೊಸೀಜರ್ 262 ಇಂದ 265 ಏನು CRPCL ಕೊಟ್ಟಿದ್ದಾರೆ ಅದರ ತಕ್ಕಂತೆ ಸೆಕ್ಷನ್ 143 ಇಸ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಟ್ರಯಲ್ ಸಮ್ಮರಿ ಟ್ರಯಲ್ ಆಗಿರುತ್ತೆ. ಆ್ಯಂಡ್ ಈ ಕೇಸಸ್ನ ನಾವು ಎಕ್ಸ್ಪೀಡಿಷಿಯಸ್ಲಿ ರನ್ ಮಾಡಿ ವಿತಿನ್ 6 months ಆಫ್ ದ ಡೇಟ್ ಆಫ್ ಫೈಲಿಂಗ್ ಆಫ್ ಕಂಪ್ಲೇಂಟ್ ಮುಗಿಸ್ತೀವಿ. ಇದು ನಮಗೆ ಒಂದು ರೀತಿ ಕೇಸ್ನ ಪೀರಿಯಡ್ ಆಫ್ ಲಿಮಿಟೇಷನ್, ಕೇಸ್ ಫೈಲ್ ಮಾಡೋದಕ್ಕಾಗಿರುತ್ತೆ. ಇದು ಪೀರಿಯಡ್ ಫಾರ್ ಕಂಪ್ಲೀಷನ್ ಆಫ್ ದ ಕೇಸ್ ಅಂತ ಹೇಳಬಹುದು. ಸೊ 6 months ಒಳಗಡೆ ಆ ಕೇಸ್ನ ಹಿಯರಿಂಗ್ ಮುಗಿಸಿ ಕೇಸ್ ಕಂಪ್ಲೀಟ್ ಆಗತ್ತೆ. ಸೊ ದಾಟ್ ಇಸ್ ಸಮ್ಮರಿ ಟ್ರಯಲ್. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ಆಗುತ್ತೆ, ಸೆಕ್ಷನ್ 145 ಎವಿಡೆನ್ಸ್ ಆನ್ ಎಫಿಡವಿಟ್ ಕೊಡಬಹುದಾ, ಎವಿಡೆನ್ಸನ್ನು ಎಫಿಡವಿಟ್ ಮೇಲೆ, ಎಸ್ ಎವಿಡೆನ್ಸ್ನ ಎಫಿಡವಿಟ್ ಮೇಲೆ ಕೊಡಬಹುದು ಫಾರ್ NI ಆ್ಯಕ್ಟ್ ಪರ್ಪಸ್. NI ಆ್ಯಕ್ಟ್ಗೆ ಮಾತ್ರ ನಾವು ಇದನ್ನು ಮಾತನಾಡ್ತಿರೋದು, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ CRPC. CRPCಯಲ್ಲಿ ಏನೇ ಕೊಟ್ಟಿರಲಿ NI ಆ್ಯಕ್ಟ್ಗೆ ನಾವು ಎವಿಡೆನ್ಸ್ನ ಕೊಡಬಹುದು ಎಫಿಡವಿಟ್ ಮೇಲೆ ಅನ್ನೋದು ಇದರ ಅರ್ಥ. 145 ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಷನ್ 147, ಒಫೆನ್ಸಸ್ ಟು ಬಿ ಕಾಂಪೌಂಡಬಲ್. ಕಾಂಪೌಂಡಬಿಲಿಟಿ ಆಫ್ ಒಫೆನ್ಸಸ್ ಸೆಕ್ಷನ್ 322 ಆಫ್ ಯುವರ್ CRPCL ಓದಿರ್ತೀವಿ. ದಟ್ ಮಾತುಕತೆ ಮಾಡಿ ಕಾಂಪ್ರಮೈಸ್ಗೆ ಬರಬಹುದಾ ಅನ್ನೋದು, ಕಾಂಪೌಂಡಬಲ್ ಆಗಬಹುದಾ ಅನ್ನೋದು ಅರ್ಥ. ಸೊ 147 ಪ್ರಕಾರ ಏನು ಹೇಳ್ತಿದ್ದೀವಿ, NI ಆ್ಯಕ್ಟ್ನ ಪ್ರತಿಯೊಂದು ಒಫೆನ್ಸ್ ಕಾಂಪೌಂಡಬಲ್ ಇನ್ ನೇಚರ್ ಆಗಿರುತ್ತೆ. ಅಂದರೆ ಎಸ್, ನೀವು ಕಾಂಪ್ರಮೈಸ್ ಮಾಡ್ಕೋಬಹುದು. ಕಂಪ್ಲೀಟ್ ಕೋರ್ಟ್ನ ಪ್ರೊಸೀಡಿಂಗ್ ಟ್ರಯಲೇ ಹೋಗಬೇಕು ಅಂತ ಇಲ್ಲ, ಔಟ್ಸೈಡ್ ದ ಕೋರ್ಟ್ ಮಾತುಕತೆ ಮಾಡಿ ಕಾಂಪೌಂಡಬಲ್ ಮಾಡ್ಕೋಬಹುದು. ಎಸ್, ಮಾಡ್ಕೋಬಹುದು. ಆ್ಯಂಡ್ ಇದು ಕ್ವೆಶನ್ ನಿಮ್ಮನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ, ಇಸ್ ಇಟ್ ಕಾಂಪೌಂಡಬಲ್? ಎಸ್, ಇಟ್ ಇಸ್ ಕಾಂಪೌಂಡಬಲ್. ಸೊ 147 ಕಾಂಪೌಂಡಬಿಲಿಟಿ ಬಗ್ಗೆ ಡನ್. ಇದಿಷ್ಟು ಆಗಿತ್ತು ನಿಮ್ಮ ಚಾಪ್ಟರ್ 17. ಚಾಪ್ಟರ್ 17ನ ಪ್ರತಿಯೊಂದು ಪ್ರೊವಿಷನ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುವಂಥದ್ದು ನಿಮಗೆ 138 ಇಂದ ಪ್ರತಿ ಸೆಕ್ಷನೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾವು ಎಲ್ಲ ಸೆಕ್ಷನ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಿಷ್ಟು ಇನ್ಡೆಪ್ತ್ ಆಗಿ ಇನ್ನು ನಾವು ಕ್ಲಾಸಸ್ಸಲ್ಲಿ ನಿಮಗೆ ಕವರ್ ಮಾಡಲಾಗತ್ತೆ. ಬಿಕಾಸ್ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಫೌಂಡೇಶನಲ್ ಬ್ಯಾಚ್, ಪ್ರತಿಯೊಂದು ಕಾನ್ಸೆಪ್ಟ್ ಇನ್ಡೆಪ್ತ್ ಅನಾಲಿಸಿಸ್ ಓದ್ತೀವಿ. ಪ್ರಿಲಿಮ್ಸ್ಗೆ ಆಗಲಿ, ಮೇನ್ಸ್ಗೆ ಆಗಲಿ, ಹೇಗೆ ಆನ್ಸರ್ ರೈಟಿಂಗ್ ಬರೀಬೇಕು, MCQs ಹೇಗೆ ಸಾಲ್ವ್ ಮಾಡಬೇಕು, ಕ್ಲಾಸಲ್ಲಿ ಅವಶ್ಯಕತೆ ಇರುವಂಥ ಸ್ಟೂಡೆಂಟ್ಸ್ಗೆ ಬೇಕಿರುವಂಥ ಪ್ರತಿಯೊಂದು MCQs ಆಗಲಿ, ಆನ್ಸರ್ ರೈಟಿಂಗ್ಗೆ
ಪ್ರೊಸೀಜರ್ ಹೇಗೆ, ಫಾರ್ಮ್ಯಾಟ್ ಹೇಗೆ, ಏನಾದರೂ ಟ್ರಿಕ್ಸ್ ಟಿಪ್ಸ್ ಆಗಲಿ ಎಕ್ಸಾಮಿಗೆ ಪ್ರತಿಯೊಂದನ್ನು ನೀಡಲಾಗತ್ತೆ. ಸೊ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್, ನೀವು ಸಿವಿಲ್ ಜೊತೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋದಾದರೆ ಈ ಬ್ಯಾಚ್ಗೆ ಎನ್ರೋಲ್ ಆಗಿ, ಇನ್ ಎನ್ರೋಲ್ ಆಗೋದಕ್ಕೆ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಎರಡು ಬ್ಯಾಚಸ್ ನಡೀತಿದೆ, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಆ್ಯಂಡ್ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್. ಯಾವುದಕ್ಕಾದರೂ ಅಡ್ಮಿಷನನ್ನು ತಗೊಳ್ಬಹುದು. ಸೊ ಈ ಎರಡು ಬ್ಯಾಚ್ ತುಂಬ ಅಫೋರ್ಡಬಲ್ ಪ್ರೈಸಸ್, ಅಂದರೆ ತುಂಬಾ ಕಮ್ಮಿ ಪ್ರೈಸಲ್ಲಿ ನಡೀತಿರೋವಂಥದ್ದು. ಸೊ ಈಗ ಸದ್ಯಕ್ಕೆ ಈ ಪ್ರೈಸ್ ಏನಿದೆ ಅದು ಹೈಕ್ ಆಗುತ್ತೆ, ಅಂದರೆ ಜಾಸ್ತಿ ಮಾಡಲಿದ್ದೀವಿ. ಸೊ ಆದಷ್ಟು ಬೇಗ ಜಾಸ್ತಿ ಮಾಡಿದಾಗ ಅದು ಅನೌನ್ಸ್ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ನಿಮ್ಮ ಅಡ್ಮಿಷನನ್ನು ತೊಗೊಂಡು ನಿಮ್ಮ ತಯಾರಿನ ಶುರು ಮಾಡ್ಕೊಳ್ಳಿ. ಬಿಕಾಸ್ ನೋಟಿಫಿಕೇಷನ್ ಬರೋದಿದೆ, ಆ್ಯಂಡ್ ನೋಟಿಫಿಕೇಷನ್ ಬಂದ ನಂತರ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ. ಸೊ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನನಗೂ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ನಿಮಗೋಸ್ಕರ ಇನ್ನಷ್ಟು ವೀಡಿಯೋಸನ್ನು ಮಾಡೋದಕ್ಕೋಸ್ಕರ. ಆ್ಯಂಡ್ ಚಾನಲ್ ಇಷ್ಟ ಆಗಿದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ್ಯಂಡ್ ಸ್ಪೆಸಿಫಿಕ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂಥದ್ದು. ಸೊ ಆದಷ್ಟು ಜನರೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.